ಹಲೋ ಫ್ರೆಂಡ್ಸ್ ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನಣ್ಣಿನ ಬೀಜದಲ್ಲಿ ಮಾಡುವಂತಹ ಒಂದು ಸ್ವೀಟ್ ಲಡ್ಡೂನ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ವೇಸ್ಟ್ ಅಂತ ಬಿಸಾಕುವಂತಹ ಪದಾರ್ಥದಲ್ಲಿ ನಿಮಗೆ ಆರೋಗ್ಯಕರವಾದಂತಹ ಸ್ವೀಟ್ ಲಡ್ಡು ರೆಡಿಯಾಗುತ್ತೆ ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಮೊದಲಿಗೆ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬಣಾಲೆ ತೊಗೊಂಡಿದ್ದೀನಿ ಎಲ್ಲ ಹಲಶಿನನ್ನ ಬೀಜವನ್ನು ಒಣಸಿ ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೆನ್ ಡೇಸ್ ನೀವು ಅದನ್ನು ಒಣಗಕ್ಕೆ ಹಾಕೊಂಡ್ರೆ ಆ ಸಿಪ್ಪೆ ನಿಮಗೆ ಬಿಚ್ಚಕ್ಕೆ ಬರುತ್ತೆ ನಂತರ ಇದನ್ನು ನೀವು ಈ ಥರ ಫ್ರೈ ಮಾಡಿಕೊಳ್ಬೇಕು ಟೂ ಡೇಸ್ ಇಟ್ಕೊಂಡ್ರು ಸಾಕು ಅದು ಫುಲ್ ಒಣಿಯುತ್ತೆ ಬಿಸಿಲಿಗೆ ನೋಡಿ ಈ ಥರ ನೀವು ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಸ್ವಲ್ಪ ರೋಸ್ಟ್ ಆದ ನಂತರ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ರುಬ್ಬಿ ನೀವು ಸೈಡಲ್ಲಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಬಣಾಲೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ನೀವು ಚೆನ್ನಾಗಿ ಈ ಥರ ಪಾಕ ಏನು ತೆಗೆಯೋದು ಬೇಕಾಗಲ್ಲ ಜಸ್ಟು ಬೆಲ್ಲ ವಾಟರಲ್ಲಿ ಮೆಲ್ಟ್ ಆದರೆ ಸಾಕಾಗುತ್ತೆ ಈ ರೀತಿಯಾಗಿ ನೀವು ಮೆಲ್ಟ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ನೋಡಿ ಇದು ಸ್ವಲ್ಪ ಕುದಿ ಬರಬೇಕು ಒಂದು ಕುದಿ ಬರೋವರೆಗೂ ನೀವು ಈ ಥರ ಕಲಿಸ್ತಾ ಇರಬೇಕು ನಂತರ ನಾನು ನಾನಿಲ್ರಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಬಂದುಬಿಟ್ಟು ಅರ್ಧ ಕಪ್ ಆಗೋಷ್ಟು ತಗೊಂಡು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಏನು ತರತರಿಯಾಗಿ ರುಬ್ಕೊಂಡಿದ್ದೀನಲ್ಲ ಕಾಯಿ ಇದು ಬೀಜನ ಹೆಲ್ಸಿ ಹಣ್ಣಿನ ಬೀಜನ ಅದನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಂತರ ನೀವು ಈ ಥರ ಸ್ವಲ್ಪ ತಣ್ಣಗಾದ ನಂತರ ತುಪ್ಪ ಮುಟ್ಕೊಂಡು ಇರುತ್ತೆ ತಣ್ಣಗಾದ ನಂತರ ನೀವು ಈ ಥರ ಉಂಡೆಗಳನ್ನು ಮಾಡ್ಕೊಬೋದು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಇದನ್ನು ಒಂದ್ಸಲ ಟ್ರೈ ಮಾಡಿ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಕೂಡ ಇದು ಮತ್ತು ಗೂ ಕೂಡ ತುಂಬ ಒಳ್ಳೆಯದು ಆರೋಗ್ಯವಾದಂತಹ ಅಂಶ ಇದರಲ್ಲಿ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ